ಜನವರಿ ಇಪ್ಪತ್ತೆರಡನೇ ತಾರೀಕು ಹಿಂದೂಗಳ ಪಾಲಿಗೆ ಅತಿ ದೊಡ್ಡ ದಿನ ಆಗಿರೋದ್ರಿಂದ ಈಗಿನಿಂದಲೇ ಸಿಟಿವಿಗಳನ್ನ ಅಳವಡಿಕೆ ಮಾಡೋ ಕೆಲಸ ಬಿಗಿ ಭದ್ರತೆಯನ್ನ ಕಲ್ಪಿಸೋ ಕೆಲಸ ಕೂಡ ಆಗ್ತಾ ಇದೆ ಇಡೀ ಅಯೋಧ್ಯೆ ಪೊಲೀಸರ ಅಭೇದ್ಯ ಸರ್ಪಗಾವಲಾಗತ್ತೆ ಅಭೇದ್ಯ ಕೋಟೆಯಾಗಿ ಪರಿವರ್ತನೆ ಆಗುತ್ತೆ ಅದ್ರ ಮುನ್ಸೂಚನೆ ಅಂತೂ ಸಿಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಶಬೀರ್ ಶಬೀರ್ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಜನ ಇದನ್ನ ಕಣ್ತುಂಬಿಕೊಳ್ಬೇಕು ವಿಶೇಷ ದಿನವನ್ನ ಅಂತ ಹೇಳಿ ಸ್ಪೆಷಲ್ ವ್ಯವಸ್ಥೆಗಳನ್ನ ಮಾಡ್ಲಾಗ್ತಾ ಇದೆ ಉಳಿದಂತೆ ಏನೆಲ್ಲ ಮಾಹಿತಿ ಕೊಡ್ತೀರಿ ಭದ್ರತೆ ವಿಚಾರದಲ್ಲೂ ಕೂಡ ಹೇಗೆ ಹೆಚ್ಚಿನ ನಿಗಾ ವಹಿಸ್ಲಾಗುತ್ತೆ ಅಂತ ಮಮತಾ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಏಕೆಂದರೆ ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗುವಂತಹ ದಿನ ಹೀಗಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಏನಿದೆ ಯಾವುದೇ ಕುಂದು ಕುಂದುಕರತೆಗಳು ಅಥವಾ ಒಂದು ಸಣ್ಣ ಬ್ಲಾಕ್ ಮಾರ್ಕ್ ಇಲ್ಲದೆ ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ ಏನಿದೆ ಅದು ಈಗ ಸಾಕಷ್ಟು ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು ಈಗಾಗಲೇ ಒಂದು ಒಂದು ಕಡೆ ಎಲ್ಲ ವಿಐಪಿಗಳಿಗೆ ಪ್ರಮುಖ ಗಣ್ಯರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರಿಗೂ ಕೂಡ ಇನ್ವಿಟೇಷನ್ಗಳನ್ನು ಕಳಿಸ್ಕೊಡ್ಲಾಗಿದೆ ಇದರ ಜೊತೆಗೆ ದೇಶಾದ್ಯಂತ ಬೇರೆ ಬೇರೆ ಭಾಗಗಳಿಂದ ಜನರು ಅಯೋಧ್ಯೆಗೆ ಈ ಒಂದು ಕಾರ್ಯಕ್ರಮವನ್ನು ಕಣ್ ತುಂಬ ಬರ್ತಾರೆ ಹೀಗಾಗಿ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ತೊಂದರೆಗಳಾಗದಂತೆ ಕೊರತೆಗಳಾಗದಂತೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಪೂರ್ವ ತಯಾರಿಗಳನ್ನ ಈಗ ಅಯೋಧ್ಯೆಯಲ್ಲಿ ಮಾಡ್ಕೊಳ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಲಕ್ಷಾಂತರ ಜನ ಅಯೋಧ್ಯೆಯಲ್ಲಿ ಸೇರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಭದ್ರತೆ ಅನ್ನುವಂಥದ್ದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಹೀಗಾಗಿ ಭದ್ರತೆಯ ದೃಷ್ಟಿಯಿಂದ ಎಲ್ಲ ಪ್ರಮುಖ ಸ್ಥಳಗಳ ಕೂಡ ಸಿ ಸಿ ವಿಯನ್ನು ಅಳವಡಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾದ್ರೂ ಕೂಡ ಅವೆಲ್ಲವೂ ಕೂಡ ಕ್ಯಾಪ್ಚರ್ ಆಗಬೇಕು ಅನ್ನುವಂಥದ್ದು ಒಂದು ಆದ್ರೆ ಮಾನಿಟರ್ ಮಾಡಲಾಗುತ್ತೆ ಆ ಒಂದು ಸಿ ಟಿವಿಗಳನ್ನ ಯಾವುದಾದ್ರೂ ಅನುಮಾನಾಸ್ಪದ ವ್ಯಕ್ತಿಗಳು ಅಥವಾ ಯಾವುದಾದ್ರೂ ಘಟನೆಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅದನ್ನ ಮುನ್ನರೆ ಮುಂಚೂಣಿಯಾಗಿ ತಡೆಯುವಂತ ಕೆಲಸದಲ್ಲೂ ಕೂಡ ಇದು ಸಹಕಾರಿಯಾಗುತ್ತೆ ಅನ್ನುವಂತ ಕಾರಣದಿಂದ ಎಲ್ಲ ಪ್ರಮುಖ ಭಾಗಗಳು ಅಂದ್ರೆ ಅಯೋಧ್ಯೆಯನ್ನು ಪ್ರವೇಶ ಮಾಡೋದ್ರಿಂದ ಹಿಡಿದು ರಾಮ ಮಂದಿರ ಸುತ್ತಮುತ್ತಲಿರುವಂತಹ ಎಲ್ಲ ಆ ಪ್ರಮುಖ ಸ್ಥಳಗಳಲ್ಲೂ ಕೂಡ ಈಗ ಟಿ ವಿ ಅಳವಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ಮತ್ತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಕೇವಲ ಉತ್ತರ ಪ್ರದೇಶ ಮಾತ್ರ ಅಲ್ಲದೆ ಮಧ್ಯಪ್ರದೇಶ ಮತ್ತೆ ಹತ್ತಿರದ ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗ್ತಾ ಇರುವಂತದ್ದು ಮತ್ತೆ ಕೇಂದ್ರದ ಮೀಸಲು ಪಡೆಗಳನ್ನ ಕೂಡ ಈಗ ನಿಯೋಜನೆ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಇದ್ರ ಜೊತೆ ಜೊತೆಗೆ ಸ್ವಯಂ ಕಾರ್ಯಕರ್ತರು ಕೂಡ ಭದ್ರತೆಯಲ್ಲಿ ಇರ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಇದು ಒಂದು ಭಾಗ ಆದ್ರೆ ಇನ್ನು ದೇಶಾದ್ಯಂತ ಬೇರೆ ಬೇರೆ ಭಾಗ ಜನರು ಅಯೋಧ್ಯೆಗೆ ಬರಬೇಕು ಈ ಕಾರ್ಯಕ್ರಮವನ್ನು ಕಣ್ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವ್ರು ಯಾರಿಗೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾರಿಗೆಯ ಪ್ರಾಬ್ಲಮ್ ಆಗ್ಬಾರ್ದು ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು ಜನವರಿ ಹತ್ತೊಂಬತ್ತನೇ ತಾರೀಕಿನಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ವಿಶೇಷವಾದಂತಹ ರೈಲಿನ ವ್ಯವಸ್ಥೆಯನ್ನು ಮಾಡ್ಲಾಗ್ತಾ ಇರುವಂತದ್ದು ಅದು ಕರ್ನಾಟಕ ಇರಬಹುದು ಮಹಾರಾಷ್ಟ್ರ ಇರ್ಬೋದು ಬೇರೆ ಬೇರೆ ರಾಜ್ಯಗಳಿಂದ ಮಾಡ್ಲಾಗ್ತಾ ಇದೆ ಅವರೆಲ್ಲರೂ ಕೂಡ ಅಯೋಧ್ಯೆಗೆ ತಲುಪಲಿಕ್ಕೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಸಾರಿಗೆ ವ್ಯವಸ್ಥೆ ಜೊತೆಗೆ ಡಿಸೆಂಬರ್ ಅಂತ್ಯದಿಂದಲೇ ಏರ್ ಕನೆಕ್ಟಿವಿಟಿ ಕೂಡ ಕನೆಕ್ಟ್ ಆಗ್ತಾ ಇರುವಂತದ್ದು ಅಯೋಧ್ಯೆಗೆ ನೇರವಾಗಿ ವಿಮಾನದ ಮೂಲಕವೂ ಕೂಡ ಹೋಗಬಹುದಾಗಿದೆ ಮಮತಾ